ನಮಸ್ತೆ ಸರ್. ನಮಸ್ತೆ. ತಮ್ಮ ಹೆಸರು? ಉದಯ್ ಅಂತ. ಯಾವ ಗ್ರಾಮ ಪಂಚಾಯತಿಂದ ಗೆದ್ದು ಅಧ್ಯಕ್ಷ ಆಗಿ ಆಯ್ಕೆ ಆಗಿ ಬಂದಿದ್ದೀರಾ? ನಾನು ಬಿಲ್ಲನಸಲ್ಲಿ ಗ್ರಾಮ ಪಂಚಾಯತಿಂದ ಗೆದ್ದು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದೆ. ಇದೇ ಮೊದಲನೇ ಬಾರಿಗೆ ಸರ್? ಇದೇ ಮೊದಲನೇ ಬಾರಿ. ಮುಂಚೆ ಯಾರಾದರೂ ರಾಜಕೀಯದಲ್ಲಿ ಇದ್ರ ಫ್ಯಾಮಿಲಿ? ಇಲ್ಲ ಇಲ್ಲ, ನಾನೇ ಫಸ್ಟ್. ಅಂದ್ರೆ ಈಗ ರಾಜಕೀಯದ ಕಡೆ ಹೇಗೆ ಒಲವು ಮೂಡ್ತು ಸರ್? ಹಾಗೆ ನಮ್ಮ ಫ್ರೆಂಡ್ಸ್, ನಮ್ಮ ಅಭಿಮಾನಿಗಳೆಲ್ಲ, ಫ್ರೆಂಡ್ಸ್ಗಳೆಲ್ಲ ಇರ್ತಲ್ಲ, ಅವರೆಲ್ಲ ನಿಂತು ನಿಮ್ಮ ನಿಂತರೆ ನಮಗೆ ಅಭಿವೃದ್ಧಿ ಆಗುತ್ತೆ, ಕೆಲಸಗಾರಿಗಳುತ್ತೆ. ಹಿಂದಿನ ಅವರೆಲ್ಲ ನಾವು ಏನು ಹೇಳಿ ಒಂದು ಮನೆ ಆಗಲಿ, ಒಂದು ರಸ್ತೆ ಆಗಲಿ, ಜನಗಳಿಗೆ ಯಾರು ಏನು ಮಾಡಿಸ್ಕೊಡ್ತಾ ಇಲ್ಲ. ನಿಮ್ಮವರೆಲ್ಲ ನೀವು ನಿಂತು ನಮಗೊಂದು ಹೆಲ್ಪ್ ಒಂದು ಉದ್ದೇಶದಿಂದ ಎಲ್ಲ ಹೇಳಿ ನಾನು ತಿಳಿಸಿ. ಎಷ್ಟು ಮತಗಳ ಅಂತರದಿಂದ ಜಯಿಸಿದ್ರಿ ಸರ್? ನಾನು ಟೋಟಲ್ ನನಗೆ 280 ಮತದಿಂದ ಗೆದ್ದಿದ್ದೀನಿ. ಟೋಟಲ್ 458 ಮತಗಳು. ಸರ್, ಎಜುಕೇಶನ್ ತಂದು? 10th ಪಾಸ್ ಆಗಿದೆ. ಎಲ್ಲಿ ವಿದ್ಯಾಭ್ಯಾಸ ಎಲ್ಲ ಮುಗಿಸಿದ್ದು? ನಾವು ಅನ್ಗೋಡು. ಅನ್ಗೋಡು. ತಂದೆ ತಾಯಿ ಹೆಸರು? ಕೆ ಉಣ್ಣಿ ಲೇಟ್. ನಮ್ಮ ತಾಯಿ ಹೆಸರು ಓಕೆ ರಾಧಾ. ತಾವೇ ಎಷ್ಟು ಜನ ಮಕ್ಕಳು ತಂದೆ ತಾಯಿಗೆ? ಇಬ್ಬರೇ ಅಣ್ಣ ತಮ್ಮ. ಅಣ್ಣ ಏನ್ ಮಾಡ್ತಾರೆ? ತಮ್ಮ. ತಮ್ಮ ತಮ್ಮ. ನೀವಣ್ಣ? ಇಬ್ರು ಅಗ್ರಿಕಲ್ಚರ್. ನೀವೇ ಮೊದಲನೇ ಮಗ? ನಾನೇ ಮೊದಲನೇ. ಅಂದ್ರೆ ತಂದೆ ತಾಯಿ ಫ್ಯಾಮಿಲಿ ಯಾರು ಪೊಲಿಟಿಕಲ್ ಬಗ್ಗೆ ಇಲ್ಲ 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 ಲಿಂಕೇ ಇಲ್ಲ? ಲಿಂಕ್ ಇಲ್ಲ, ಲಿಂಕ್ ಇಲ್ಲ. ಹೇಗೆ ಅನಿಸ್ತದೆ ಸರ್, ಈಗ ಮೊದಲನೇ ಬೇರೆ ಗೆದ್ದು ಅಧ್ಯಕ್ಷರಾಗಿ ಆಯ್ಕೆಯಾಗಿ ಬಂದಿದ್ದೀರಾ, ತಾವು ನಿಮ್ಮ ಪಂಚಾಯತಿನ ಯಾವ ರೀತಿ ಮಾದರಿ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ನಮ್ಮ ಪಂಚಾಯತಿನ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಮಾಡಿ, ಕೆಲಸ ಕಾಮಗಾರಿಗಳಾಗ್ಲಿ, ಮತ್ತೊಂದು ಮನೆ ಕೊಡಿಸೋದಾಗ್ಲಿ, ಅದಕ್ಕೆ ಎಲ್ಲದನ್ನು ಮಾಡಬೇಕಂತ ತುಂಬಾ ಉತ್ಸಾಹ ಇದೆ ನಮಗೆ. ಬಟ್ ಏನ್ ಯೋಜನೆ ಫಸ್ಟ್ ನೀವು ಅನ್ಕೊಂಡಿದ್ದೀರಾ? ನಾನು ನಮ್ಮ ಮನೆಯಲ್ಲಿರೋರ್ಗೆ ಮೇನ್ ಮನೆ ಕೊಡಿಸ್ಬೇಕು ಮೇನ್ ಆಗಿ, ಮತ್ತೆ ನಮ್ಮ ಇಲ್ಲಿ ಡ್ರಿಂಕ್ಸ್ ಮಾಡೋದು, ಸಪ್ಲೈ ಎಲ್ಲ ಮಾಡಿದ್ರು, ಅದನ್ನೆಲ್ಲ ಸ್ವಲ್ಪ ಸ್ಟಾಪ್ ಮಾಡಿ ಒಂದು ಒಳ್ಳೆ ಜನಗಳಿಗೆ ಒಳ್ಳೆ ರೀತಿಲಿ ಹೇಳಿ ಒಂದು ಮುಂದೆ ತರಬೇಕು ಅಂತ ಅನ್ಕೊಂಡಿದ್ದೀನಿ ನಾನು. ಬಟ್ ಜನರು ಇವಾಗ ಹೆಚ್ಚಾಗಿ ಏನ್ ಸಮಸ್ಯೆ ನಿಮ್ಮ ಹತ್ರ ಹೇಳ್ತಿದ್ದಾರೆ? ಬಂದು ಸಮಸ್ಯೆಗಳು ಹೆಚ್ಚಾಗಿ ಕರೆಂಟ್ ಮನೆಗಳದ್ದೇ ಸಮಸ್ಯೆ ಜಾಸ್ತಿ. ಸ್ವಚ್ಛತೆ ಬಗ್ಗೆ ಯಾವ ರೀತಿ ಆದ್ಯತೆ ಕೊಡ್ತಾ ಇದ್ದೀರಾ? ಸ್ವಚ್ಛತೆ ನಾವೆಲ್ಲ ನೀಟ್ ಮಾಡಿದೀರ, ಚರಂಡಿಗಳಾಗ್ಲಿ, ಮನೆಗಳ ಬಗ್ಗೆ, ಅವರು ಮನೆ ಹತ್ರ ಹೋಗೋದಾಗ್ಲಿ, ಮತ್ತೆ ಕೊರೋನಾ ಟೈಮಲ್ಲಿ ಸ್ಯಾನಿಟೈಸರ್ ಮಾಡೋದಾಗ್ಲಿ, ಅವ್ರ ಮನೆಗಳ ಸ್ವಚ್ಛ, ಇದು ಮಲೇರಿಯಾ ಬರೋದು ಅದನ್ನು ಮಾಡಿ ಮೀಟಿಂಗ್ ಮಾಡಿ ಎಲ್ಲ ಹಳ್ಳಿಗಳು ವಿಸಿಟ್ ಕೊಟ್ಟು ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ಎಲ್ಲ ಕ್ಲೀನಿಂಗ್ ಮಾಡಿಸಿದೀವಿ, ಸ್ವಚ್ಛತೆಯನ್ನು ಚೆನ್ನಾಗಿ ಮಾಡಿದೀವಿ. ಸರ್, ಈಗ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ರೈತರ ಸವಲತ್ತುಗಳನ್ನ ಯಾವ ರೀತಿ ರೈತರಿಗೆ ತಲುಪಿಸ್ತಾ ಇದ್ದೀರಾ? ರೈತರಿಗೆ ಬರೋ ಸಲ ಈಗ ನಮ್ಮಲ್ಲಿ ಈಗ ದನದ ಕೊಟ್ಟಿಗೆ ಆಗಲಿ, ಮೇಕೆ ಶೆಡ್ ಆಗಲಿ, ಕುರಿ ಶೆಡ್ ಆಗಲಿ, ಪ್ರತಿಯೊಂದು ಅವರ ಸವಲತ್ತುಗಳನ್ನ ನಮ್ಮ ಪಂಚಾಯತಿಯಿಂದ ಕೊಡ್ತಾ ಇದೀವಿ, ಮನೆ ತಲುಪಿಸ್ತಾರೆ. ಈ ಸಂದರ್ಭದಲ್ಲಿ ರೈತರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ರೈತರಿಗೆ ಹೆಚ್ಚಿನದಾಗಿ ನಾವು ಹೇಳೋದಂದ್ರೆ, ಈಗ ನಮ್ಮ ಸಾವಯವ ಗೊಬ್ಬರಗಳನ್ನ ಬಳಸಿ ಹೆಚ್ಚಿನ ರೀತಿಯಲ್ಲಿ ವ್ಯವಸಾಯಗಳನ್ನ ಚೆನ್ನಾಗಿ ಮಾಡಿ, ಮತ್ತೆ ನಮ್ಮಲ್ಲಿ ಬರುವಂತ ಕಾಮಗಾರಿಗಳಾಗಲಿ, ಮತ್ತೊಂದ್ರೆ ಸದುಪಯೋಗ ಪಡಿಸಿ, ಮತ್ತೆ ಎನ್ ಆರ್ ಐ ಕೆಲಸಗಳು ಸೇರಿ ಹೊರಗಡೆ ಕೆಲಸ ವಲಸೆ ಹೋಗೋದನ್ನ ತಪ್ಪಿಸಿ ಇಲ್ಲೇ ಕೆಲಸ ಮಾಡಿ ಅಂತ ಮೊದಲು 270 ರೂಪಾಯಿ ಇತ್ತು, ಈಗ 289 ರೂಪಾಯಿ ಆಗಿದೆ ನಮ್ಮ ಪಂಚಾಯತಿಯಲ್ಲಿ. ಇಲ್ಲೇ ಕೆಲಸ ಮಾಡಿ ಸುಮ್ಮನೆ ಹೊರಗಡೆ ಎಲ್ಲ ಹೋಗಿ ಮಾಡ್ತೀವಿ, ಹೆಚ್ಚಿನ ಕೆಲಸಗಳನ್ನ ನಾವು. ಕಳೆದ ಒಂದೂವರೆ 2 ವರ್ಷದಿಂದ ಕೊರೋನಾ ಸಮಸ್ಯೆಯಿಂದ ಎಲ್ಲ ಜನರು ಕಂಗಾಲಾಗಿದ್ದಾರೆ ಸರ್, ಕೆಲಸ ಇಲ್ಲ, ತುಂಬಾ ತೊಂದರೆಯಲ್ಲಿದ್ದಾರೆ. ಈ ಸಮಯದಲ್ಲಿ ತಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ತಾವು ಯಾವ ರೀತಿ ಅರಿವು ಮೂಡಿಸಿದ್ದೀರಾ, ಜನರಿಗೆ ಯಾವ ತರ ಅವ್ರಿಗೆ ಧೈರ್ಯ ತುಂಬುತ್ತಾ ಇದ್ದೀರಾ? ನಾವೆಲ್ಲ ನಮಗೆ 9 ಹಳ್ಳಿ ಬರುತ್ತೆ ನಮ್ಮ ಪಂಚಾಯತಿ, 9 ಹಳ್ಳಿ ವಿಸಿಟ್ ಕೊಟ್ಟು ನಾವು ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಮತ್ತೆ ವಾಟರ್ ಮ್ಯಾನ್ಗಳು, ನಮ್ಮ ಪಿಡಿಒ ಎಲ್ಲ ನಮ್ಮ ಸ್ಟಾಫ್ನೆಲ್ಲ ಕರೆದು ಎಲ್ಲ ಹಳ್ಳಿಗಳು ವಿಸಿಟ್ ಕೊಟ್ಟು ಅವರಿಗೆ ಮಾಸ್ಕ್ ಹಾಕೊಳ್ಳೋದು, ಸ್ಯಾನಿಟೈಸರ್ ಬಳಸೋದು, ಏನಕ್ಕೆ ಸೋಪಿಂದ ಕೈ ತೊಳಿರಿ, ಮನೆ ಸುತ್ತ ಎಲ್ಲ ನೀಟಾಗಿರಿ, ಹೊರಗಡೆಯಿಂದ ಬರೋರನ್ನ ಜಾಸ್ತಿ ಸ್ಪಂದಿಸ್ಬೇಡಿ, ನೀವು ಹೊರಗಡೆ ಜಾಸ್ತಿ ಹೋಗಬೇಡಿ, ಇದೊಂದು ಕೊರೋನಾ ಮುಗಿಯೋವರೆಗೆ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೆಚ್ಚಿನದಾಗಿ ಕೊರೋನಾ ಮುಕ್ತ ಮಾಡಿ ಒಳ್ಳೆ
ಕುಡಿಯುವ ನೀರು ವ್ಯವಸ್ಥೆ ಹೇಗಿದೆ ಸರ್? ಕುಡಿಯುವ ನೀರಿಗೆ ನಮ್ಮ ಎಲ್ಲ ಪಂಪ್ ಸೆಟ್ಗಳೆಲ್ಲ ಸಮಸ್ಯೆ ಇಲ್ಲ. ಶುದ್ಧ ನೀರು ಘಟಕ ಏನಾದ್ರೂ? ಶುದ್ಧ ನೀರು ಘಟಕಗಳು ಇದೆ, ನಮ್ಮಲ್ಲಿ ಅದೇ ರೀತಿ ಇವಾಗ ಏನು ಯುವಕರು ಹೆಚ್ಚಾಗಿ ರಾಜಕೀಯ ಕಡೆ ಒಲವು ತೋರಿಸ್ತಾ ಇದ್ದಾರೆ, ಯುವಕರು ಬಂದ್ರೆ ಹೇಗಿರ್ಬೇಕಂತ ತಮ್ಮ ಅನುಭವ ಹೇಳೋದಕ್ಕೆ ಇಷ್ಟಪಡ್ತೀರಾ? ಯುವಕರು ಬಂದ್ರೆ ಹೆಚ್ಚಿನದಾಗಿ ಅದೇ ನಮಗೆ ಜನಗಳು ಸ್ಪಂದಿಸಿ ಕೆಲಸ ಮಾಡ್ಬೇಕು. ಮೇನ್ ಆಗಿ ಸುಮ್ಮನೆ ಬಂದು ನಾನು ಅದೆಲ್ಲ ಪೊಸಿಷನ್ ಅಲ್ಲಿ ನೀ ಪೊಸಿಷನ್ ಅಲ್ಲಿ ಇಟ್ಕೊಂಡು ಕೂತ್ರೆ ಯಾರು ಪ್ರಯೋಜನ ಇಲ್ಲ. ಬಂದು ನಾವು ಜನಗಳಿಗೆ ಸೇವೆ ಮಾಡ್ಬೇಕು, ಎಲ್ಲರಿಗೂ ಒಳ್ಳೆ ರೀತಿಯಲ್ಲಿ ಅರಿವು ಮೂಡಿಸಿ ಮೊದಲಂಗೆ ಎಲ್ಲರೂ ತಿಳುವಳಿಕೆ ಕಡಿಮೆ ನಮ್ಮ ಏರಿಯಾದಲ್ಲಿ ತಿಳುವಳಿಕೆ ಏನು ಸವಲತ್ತುಗಳು ಬರುತ್ತೆ, ಏನೇನು ಬಂದ್ರೆ ನಾವು ಉಪಯೋಗಿಸ್ಬೋದು, ಯಾವ ರೀತಿ ಉಪಯೋಗಿಸ್ಬೋದು ಅನ್ನೋದು ನಮ್ಮಲ್ಲಿ ಜನಗಳಿಗೆ ಅರಿವು ಭಾರಿ ಕಡಿಮೆ. ಎಷ್ಟು ಪರ್ಸೆಂಟೇಜ್ ಆಗಿದೆ ಸರ್? ನಮ್ಮಲ್ಲಿ ವ್ಯಾಕ್ಸಿನೇಷನ್ ಹೆಚ್ಚು ಕಡಿಮೆ ಅಂದ್ರೆ 70% ಆಗಿದೆ. ಯಾಕೆ ಇನ್ನು 30% ಲೇಟ್ ಆಗ್ತಾ ಇದೆ? ನಮ್ಮಲ್ಲಿ ಮೇನ್ ಪ್ರಾಬ್ಲಮ್ ಆದಿವಾಸಿಗಳು, ಅವರು ವ್ಯಾಕ್ಸಿನೇಷನ್ ಮುಂದೆ ಬರ್ತಾ ಇಲ್ಲ. ನಾವು ಎಷ್ಟು ಅರಿವು ಮೂಡಿಸಿ ಅವ್ರನ್ನ ಎಷ್ಟೋ ಸ್ವಲ್ಪ ಸ್ವಲ್ಪ ಅರಿವು ಮೂಡಿಸಿ ಹೇಳಿ ಹೇಳಿ ಧೈರ್ಯ ತಂದು ಸ್ವಲ್ಪ ಮಾಡಿಸ್ತಾ ಇದ್ದೀವಿ. ಇನ್ನು ಎಷ್ಟೋ ಜನ ಎದ್ರಿಕೊಂಡು ಮಾಡಿಸ್ಕೊಳ್ತಾ ಇಲ್ಲ, ಅದರಿಂದ ಸಫಲ. ನಿಮ್ಮ ಸಿಬ್ಬಂದಿ ವರ್ಗದಲ್ಲಿ ಯಾವ ರೀತಿ ಸಹಕರಿಸ್ತಾ ಇದ್ದಾರೆ? ಎಲ್ಲರೂ ನನ್ನ ಹತ್ರ ಚೆನ್ನಾಗಿ ಬರ್ತಾರೆ. ನಿಮ್ಮ ಉಳಿದಂತ ಪಂಚಾಯತಿ ಮೆಂಬರ್ಸ್ಗಳು ತಮ್ಮ ಕಿವಿ ಮಾತಂತ ಹೇಳಿದ್ದಾರೆ, ಅವ್ರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರ? ನಾವೆಲ್ಲರೂ ಜನಗಳನ್ನ ನಿಮ್ಮ ನಿಮ್ಮ ಗ್ರಾಮದಲ್ಲಿ ಎಲ್ಲ ಜನಗಳು ಸ್ಪಂದಿಸಿ ದಿನನಿತ್ಯ ನೀರು ಲೈಟ್ ಎಲ್ಲ ತಿಳ್ಕೊಳ್ಳಿ, ಅವ್ರಿಗೆ ಏನೇನು ಬೇಕು ಸವಲತ್ತುಗಳನ್ನ ಮಾಡಿಕೊಡಿ, ಜನಗಳ ಜೊತೆ ಚೆನ್ನಾಗಿ ವರ್ತನೆ ಮಾಡಿದ್ದಾರೆ. ಸರ್, ನೆಕ್ಸ್ಟ್ ಇನ್ನು ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲೆಕ್ಷನ್ ಬರ್ತಾ ಇದೆ, ತಮ್ಮ ಪಕ್ಷನ ಯಾವ ರೀತಿ ಬಲಪಡಿಸ್ತಾ ಇದ್ದೀರಾ? ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ರಾಜಕೀಯ ಹೊರತುಪಡಿಸಿ ಯಾವ್ದಾರ ಸಂಘ ಸಂಸ್ಥೆಯಲ್ಲಿ ಗುರುತಿಸ್ಕೊಂಡಿದ್ದೀರಾ? ಆಲ್ ಇನ್ ಡೈರಿ ಸೊಸೈಟಿ ಏನಾಗಿದ್ದೀರಾ? ಬಟ್ ಏನಾದ್ರು ಅವಕಾಶ ಸಿಕ್ಕು ಜನರು ಅಪೇಕ್ಷೆ ಪಟ್ರೆ ರಾಜಕೀಯ ವೃತ್ತಿನ ಮುಂದುವರಿಸ್ತೀರಾ? ಜನಗಳು ಸಪೋರ್ಟ್ ಕೊಟ್ಟು ಒಳ್ಳೆ ಕೆಲಸ ಕಾರ್ಯಗಳು ಮಾಡಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಅದೇ ರೀತಿ ಜನಗಳು ಸಪೋರ್ಟ್ ಕೊಟ್ಟರೆ ನಾನು ಮುಂದೆನು ಕೆಲಸ ಮಾಡಕ್ಕೆ ಇಂಟ್ರೆಸ್ಟ್ ಇದೆ. ಈಗ ನೆಕ್ಸ್ಟ್ ಆಯುಧ ಪೂಜಾ ಹಬ್ಬ ಬರ್ತಾ ಇದೆ, ಅದ್ರ ಜೊತೆ ಕೊರೋನಾ ನಮ್ಮ ಜೊತೆಲೇ ಇದೆ. ಈ ಸಂದರ್ಭದಲ್ಲಿ ದಸರಾ ಹಬ್ಬದ ಪ್ರಯುಕ್ತ ನಮ್ಮ ಕರ್ನಾಟಕದ ಜನತೆಗೆ ಏನು ಸಂದೇಶ ಕೊಡ್ತೀರಾ? ಜನತೆಗೆ ನಾವೇನಂತೆ, ಕೊರೋನಾ ಇದೆ, ಎಲ್ಲರೂ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬರದೆ ಮನೆ ಮನೆಯಲ್ಲಿ ಕೂತು ಟಿವಿಗಳಲ್ಲಿ ವೀಕ್ಷಣೆ ಮಾಡಿ ನಾವು ಅಲ್ಲೋಗಿ ವೀಕ್ಷಣೆ ಮಾಡಿ ಜನಗಳ ಮುಂದ್ಗಡೆ ಇದಾಗಿ ಜಾಸ್ತಿ ಕೊರೋನಾ ಸ್ಪ್ರೆಡ್ ಮಾಡಿಕೊಂಡು ಜಾಸ್ತಿ ಮಾಡ್ಕೊಳ್ಳೋದು ಬೇಡ. ನಮ್ಮ ಕರ್ನಾಟಕದಲ್ಲಿ ಹೆಚ್ಚಿನದಾಗಿ ಕೊರೋನಾ ಕಮ್ಮಿ ಆಗಿದೆ, ಅದನ್ನು ಪುನಃ ಜಾಸ್ತಿ ಮಾಡ್ಕೋಬೇಡಿ, ಎಲ್ಲರೂ ಮನೇಲಿ ಕೂತು ವೀಕ್ಷಣೆ ಮಾಡಿ ಅಂತ ಹೇಳೋದಕ್ಕೆ ಇಷ್ಟ. ಅದೇ ರೀತಿ ಇವತ್ತು ಮೊಟ್ಟ ಮೊದಲನೇ ನಿಲ್ಲಿಸಿ ನಿಮ್ಮ ಗ್ರಾಮದ ಜನತೆ 280 ಮತಗಳ ಅಂತರದಿಂದ ಗೆಲ್ಲಿಸಿ ನಿಮ್ಮನ್ನ ಈ ಸ್ಥಾನಕ್ಕೆ ತಂದು ಕೂರಿಸಿದ್ದಾರೆ, ಅವ್ರಿಗೆಲ್ಲ ಕಡೆಯದಾಗಿ ಯಾವ ರೀತಿ ಅಭಿನಂದನೆ ಸಲ್ಲಿಸಕ್ಕೆ ಇಷ್ಟ? ನನ್ನ ಅಭಿನಂದನೆಗಳು ಸಲ್ಲಿಸ್ತೇನೆ. ಅವ್ರು ಹೆಚ್ಚಿನದಾಗಿ ನನ್ನ ಪ್ರೀತಿಸಿದ್ದಾರೆ, ಅದೇ ಮೊಟ್ಟ ಮೊದಲನಾಗಿ ನನ್ನ ನಿಲ್ಲಿಸಿ ಒಳ್ಳೆ ವಿಷಯ ಅವಿರೋಧವಾಗಿ ಆಯ್ಕೆ ಮಾಡಿದ್ರು. ಬಟ್ ಏನೋ ಅನಾಶಾಗಿ ಎಲೆಕ್ಷನ್ ಫೇಸ್ ಮಾಡಬೇಕಾಯ್ತು, ಎಲ್ಲರೂ ನನಗೆ ತನ್ನ ಸ್ಪಂದಿಸಿ ಎಲ್ಲರಿಗೂ ನನ್ನ ಅಭಿನಂದನೆಗಳು. ನಿಮಗೆ ಸಂಬಂಧಪಟ್ಟಂಗೆ ಗೌರ್ಮೆಂಟ್ ಶಾಲೆಗಳಿದೆಯಾ ಪಂಚಾಯತಿ ವ್ಯಾಪ್ತಿ? ನೀವು ಶಾಲೆಗಳಿಗೆ ಯಾವ ರೀತಿ ಒತ್ತು ಕೊಡ್ತಾ ಇದ್ದೀರಾ? ನಮ್ಮ ಎಲ್ಲ ಶಾಲೆಗಳಿಗೆ ಭೇಟಿ ಕೊಡ್ತಾ ಇದ್ವಿ, ಫುಡ್ ಊಟ ಕೊಡೋದಾಗ್ಲಿ ಎಲ್ಲ ಇದು ಮಾಡ್ತಿದ್ವಿ. ಈಗ ಯಾವುದೂ ಇಲ್ಲ, ಈಗ ಪುನಃ ಕ್ಲಾಸ್ಗಳು ಸ್ಟಾರ್ಟ್ ಆಗಿದೆ, 6ನೇ ತರಗತಿಯಿಂದ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿ ಹೋಗಿ ಅವ್ರಿಗೆ ಯಾವ ರೀತಿ ಸ್ಯಾನಿಟೈಸರು ಎಲ್ಲ ಇದು ಮಾಡಬೇಕು, ಸ್ಕೂಲ್ಗೆಲ್ಲ ಮಾಡಿಸಿ ಇದು ಮಾಡಿ. ನೀವು ಎಷ್ಟು ದಿನಕ್ಕೆ ಒಂದ್ಸರಿ ಭೇಟಿ ಕೊಡ್ತೀರಾ? ನಮ್ಮ ಪಕ್ಕದಲ್ಲೇ ನಾವು ಏನಿದ್ರು ನಮ್ಮನ್ನು ಕರೆದೇ ಕರೀತಾರೆ ಟೀಚರ್ಸ್ಗಳು, ಪ್ರತಿಯೊಂದು ಭೇಟಿ ಮಾಡ್ತೀವಿ. ಓಕೆ ಸರ್, ತಮ್ಮ ರಾಜಕೀಯ ಜೀವನ ಹೀಗೆ ಇನ್ನೂ ಉನ್ನತ ಮಟ್ಟಕ್ಕೆ ಇರಲಿ ಅಂತ ಆಶಿಸ್ತಾ, ತಮ್ಮ ಕಡೆಯಿಂದ ಇನ್ನೂ ಹೆಚ್ಚಿನ ಕೆಲಸಗಳ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ತಮ್ಮ ಅಮೂಲ್ಯ ಸಮಯ ಕೊಟ್ಟು ಮಾತನಾಡೋದಕ್ಕೆ ತುಂಬಾ ಧನ್ಯವಾದಗಳು.